ಎರಡನೇ ಸ್ವಾಮಿ ವಿವೇಕಾನಂದ ಎಂದೇ ಗುರುತಿಸಿಕೊಂಡಿರುವ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಗಳು ಇಹಲೋಕ ತ್ಯಜಿಸಿದ್ದಾರೆ. ಈ ಸುದ್ದಿ ಲಕ್ಷಾಂತರ ಭಕ್ತರನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳ ದರ್ಶನಕ್ಕೆ ಪಾರಿವಾಳವೊಂದು ಬಂದಿತ್ತು. ಬೆಳಗ್ಗೆಯಿಂದ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರದ ಮೇಲೆ ಅಲುಗಾಡದೆ ಕುಳಿತಿತ್ತು. ಬೇರೆ ಎಲ್ಲಾ ಫೋಟೋಗಳನ್ನು ಬಿಟ್ಟು ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರದ ಮುಂದೆ ಬಂದು ಕುಳಿತಿತ್ತು ಪಾರಿವಾಳ. ವಿಸ್ಮಯ ರೀತಿಯಲ್ಲಿ ಶ್ರೀಗಳ ಭಾವಚಿತ್ರದ ಮುಂದೆ ನಿಂತಿತ್ತು. ಬೀದರ್ನ ಬಸವಕಲ್ಯಾಣ ನಗರದ ಅಥರ್ವ ಕಾಲೇಜು ಈ ವಿಸ್ಮಯ ಘಟನೆಗೆ ಸಾಕ್ಷಿಯಾಗಿತ್ತು. ಕಾಲೇಜು ಸಿಬ್ಬಂದಿ ಪಾರಿವಾಳ ಓಡಿಸಲು ಎಷ್ಟೇ ಪ್ರಯತ್ನಿಸಿದರೂ ಪಾರಿವಾಳ ಮಾತ್ರ ಶ್ರೀಗಳ ಫೋಟೋ ಬಿಟ್ಟು ಅಲುಗಾಡದೆ ಕುಳಿತಿತ್ತು.